ಸಂಸ್ಕೃತ ಸಾಹಿತ್ಯ ಹಾಗೂ ಬಾಣ ಮಹಾಕವಿ ಬಾಣಭಟ್ಟನ ಪರಿಚಯವನ್ನು ಇಲ್ಲಿ ನೀಡಲಾಗುತ್ತದೆ. ಸಂಸ್ಕೃತ ಸಾಹಿತ್ಯವು ಮೂರು ವಿಧವಾಗಿ ವಿಂಗಡಿತವಾಗಿದೆ. ಪದ್ಯ, ಗದ್ಯ ಹಾಗೂ ಚಂಪು ಎಂಬುದಾಗಿ. ಪದ್ಯ ಎಂಬುದು ಛಂದೋ ಸಹಿತಂ, ಗದ್ಯ ಎಂಬುದು ಛಂದೋ ರಹಿತಂ, ಚಂಪು ಎಂಬುದು ಗದ್ಯ ಪದ್ಯ ಮಿಶ್ರಣಂ. ಪದ್ಯ ವಿಭಾಗದಲ್ಲಿ ಮಹಾಕಾವ್ಯಗಳು, ಖಂಡಕಾವ್ಯಗಳು, ಮುಕ್ತಕಗಳು ಬರುತ್ತವೆ. ಮಹಾಕಾವ್ಯಗಳೆಂದರೆ ಕಾಳಿದಾಸನ ರಘುವಂಶ ಮತ್ತು ಕುಮಾರ ಸಂಭವ, ಎರಡನೇದು ಭಾರವಿಯ ಕಿರಾತಾರ್ಜುನೀಯ, ಮೂರು ಮಾಗಣ ಶಿಶುಪಾಲವಧ ಮತ್ತು ನಾಲ್ಕು ಶ್ರೀಹರ್ಷನ ನೈಷಧೀಯ ಚರಿತ. ಕಾಳಿದಾಸನ ಎರಡು ಕೃತಿಗಳು ಸೇರಿದಂತೆ ಒಟ್ಟು ಐದು ಮಹಾಕಾವ್ಯಗಳು ಪಂಚಮಹಾಕಾವ್ಯಗಳೆಂದೇ ಪ್ರಸಿದ್ಧಿಯನ್ನು ಪಡೆದಿವೆ. ಖಂಡಕಾವ್ಯಗಳೆಂದರೆ ಕೆಲವೊಂದು ಮೇಘದೂತ, ಋತು ಸಂಹಾರ ಇವುಗಳು ಸೇರುತ್ತವೆ. ಮುಕ್ತಕ ಎಂಬುದು ಸುಭಾಷಿತ ಇತ್ಯಾದಿ ಬಿಡಿಪದ್ಯಗಳು ಒಳಗೊಂಡಿದೆ. ಹಾಗೆ ಗದ್ಯ ಸಾಹಿತ್ಯವು ಛಂದೋರಹಿತವಾಗಿದ್ದು ಕಥಾ ಮತ್ತು ಆಖ್ಯಾಯಿಕ ಎಂಬುದು ಎರಡು ವಿಧವಾಗಿ ವಿಭಜಿಸಲ್ಪಟ್ಟಿದೆ. ಕಥಾ ಎಂದರೆ ಪ್ರಬಂಧ ಕಲ್ಪನಾ, ಇದಕ್ಕೆ ಉದಾಹರಣೆ ಕಾದಂಬರಿ. ಆಖ್ಯಾಯಿಕ ಎಂದರೆ ಉಪಲಬ್ಧಾರ್ಥ, ದೊರೆತ ವಿಷಯಗಳಿಂದ ಕೂಡಿರತಕ್ಕಂಥದ್ದು, ಒಬ್ಬ ಮಹಾಪುರುಷನ ಆತ್ಮಚರಿತ್ರೆಯನ್ನು ಒಳಗೊಂಡಿರತಕ್ಕಂಥದ್ದೇ ಆಖ್ಯಾಯಿಕ. ಇದಕ್ಕೆ ಉದಾಹರಣೆ ಬಾಣಭಟ್ಟನ ಹರ್ಷಚರಿತ ಎಂಬುದು. ಹಾಗೆಯೇ ಚಂಪು ಎಂಬುದು ಗದ್ಯಪದ್ಯ ಮಿಶ್ರಣ ಎಂಬುದಾಗಿ ಕರೆಯುತ್ತಾರೆ. ಚಂಪು ರಾಮಾಯಣ, ಭೋಜನ ಚಂಪು ರಾಮಾಯಣವು ಇದಕ್ಕೆ ಉದಾಹರಣೆಯಾಗಿದೆ. ಅನಂತಭಟ್ಟನ ಚಂಪು ಭಾರತ, ನೀಲಕಂಠ ದೀಕ್ಷಿತನ ನೀಲಕಂಠ ವಿಜಯ ಚಂಪು ಇತ್ಯಾದಿಗಳು ಇತರೆ ಚಂಪು ಕಾವ್ಯಗಳಾಗಿವೆ. ಗದ್ಯಕಾವ್ಯದ ಬಗೆಗೆ ಚರ್ಚಿಸೋಣ. ಗದ್ಯಂ ಕವೀನಾಂ ನಿಕಷಂ ವದಂತಿ, ಗದ್ಯವು ಕವಿಗಳ ಓರೆಗಲ್ಲು. ಏಕೆಂದರೆ ಗದ್ಯ ರಚನೆ ಜಟಿಲ, ಕಷ್ಟಕರ. ಪದ್ಯವನ್ನು ಸುಲಲಿತವಾಗಿ ಯಾರಾದರೂ ರಚಿಸಬಹುದು, ಆದರೆ ಗದ್ಯಕಾವ್ಯವನ್ನು ರಚಿಸುವುದು ಕಷ್ಟಸಾಧ್ಯ ಎಂಬುದು ವಿಚಾರವಾಗಿದೆ. ಇದರಲ್ಲಿ ಪ್ರಮುಖನಾದ ಕವಿ ಬಾಣಭಟ್ಟ. ಇವನ ಕಾಲ ಕ್ರಿಸ್ತಶಕ 7ನೇ ಶತಮಾನ ಎಂಬುದಾಗಿ ತಿಳಿದು ಬರುತ್ತದೆ. ಕಾರಣ ಏನು ಅಂದರೆ, ಹರ್ಷನ ಆಳ್ವಿಕೆಯ ಸಮಯದಲ್ಲಿ ಈತನು ಆತನ ಆಸ್ಥಾನ ಕವಿಯಾಗಿದ್ದನೆಂಬುದು ಸುಸ್ಪಷ್ಟವಾಗಿ ತಿಳಿದು ಬರುತ್ತದೆ. ದೇಶ, ಇವನು ಶೋಣಾ ನದಿಯ ತೀರದ ಪ್ರೀತಿಕೂಟ ಎಂಬ ಒಂದು ಪ್ರದೇಶದಲ್ಲಿ ವಾಸವಾಗಿದ್ದನು. ಜೀವನ, ಇವನು ಬಾಲ್ಯದಲ್ಲಿಯೇ ತನ್ನ ತಾಯಿಯನ್ನು ಕಳೆದುಕೊಂಡ, ತಂದೆ 14 ವರ್ಷದವರೆಗೂ ಬೆಳೆಸಿ ನಂತರ ಅವನು ಪರಲೋಕವನ್ನು ಸೇರಿದನು. ಆಗ ನಂತರ ಬಾಣಭಟ್ಟನು ದೇಶ ವಿದೇಶ ಸಂಚಾರ ಮಾಡಿ ಜ್ಞಾನ ಸಂಪಾದನೆ ಮಾಡಿ ಕೊನೆಗೆ ಹರ್ಷವರ್ಧನ ಆಸ್ಥಾನಕ್ಕೆ ಬಂದು ಅಲ್ಲಿ ಆಸ್ಥಾನ ಕವಿಯಾಗಿ ಹಲವಾರು ಕೃತಿ ರಚನೆಯನ್ನು ಮಾಡಿದನು ಎಂಬುದು ತಿಳಿದು ಬರುತ್ತದೆ. ಇವನ ಕೃತಿಗಳು ಒಟ್ಟು 5 ಇದೆ. ಅದರಲ್ಲಿ ಕಾದಂಬರಿ, ಹರ್ಷಚರಿತ, ಮುಕುಟ ತಾಡಿತಕ, ಪಾರ್ವತಿ ಪರಿಣಯ ಹಾಗೂ ಚಂಡೀ ಶತಕ ಎಂಬುದಾಗಿ ತಿಳಿದು ಬರುತ್ತದೆ. ಇವನ ಬಗ್ಗೆ ಹಲವಾರು ಪ್ರಶಂಸೆಗಳಿವೆ. ಗದ್ಯಂ ಕವೀನಾಂ ನಿಕಷಂ ವದಂತಿ, ವಾಣಿ ಬಾಣೋ ಬಭುವ, ವಾಗೀಶ್ವರಂ ಅರ್ಥೇಶ್ವರಂ ರಸೇಶ್ವರಂ ಏತದ ತ್ರಯಸ್ಯ ಏಕಛತ್ರಾಧಿಪತಿ ಬಾಣಂತು ಸರ್ವೇಶ್ವರಂ ಆನತೋಸ್ಮಿ ಎಂಬುದಾಗಿ ಶ್ರೀಹರ್ಷನ ಬಾಣನ ಬಗೆಗೆ ಅತ್ಯಂತ ಸೊಗಸಾದ ಮಾತುಗಳನ್ನು ಆಡಿದ್ದಾನೆ. ಇದು ಬಾಣಭಟ್ಟನ ಜೀವನ ವೃತ್ತಾಂತ ಹಾಗೂ ಸಂಸ್ಕೃತ ಗದ್ಯಕಾವ್ಯದ ಇತಿಹಾಸ. ಇದರ ಬಗೆಗೆ ಸುಮಾರು ನಮಗೆ 10 ಅಂಕಗಳಿಗೆ ಪ್ರಶ್ನೆಗಳು ಬರಬಹುದು ಅಥವಾ ಲಘು ಟಿಪ್ಪಣಿಯನ್ನು ಬರಬಹುದು. 5 ಅಂಕಗಳಿಗೆ ಲಘು ಟಿಪ್ಪಣಿ ಇರುತ್ತದೆ, ದೀರ್ಘವಾದ ಉತ್ತರಕ್ಕೆ 10 ಅಂಕಗಳಿರುತ್ತದೆ. ವಿಶದವಾಗಿ ಸುದೀರ್ಘವಾಗಿ ಬರೀಬೇಕು, ಮಕ್ಕಳು ಅಲ್ಲಲ್ಲಿ ಸಾಂಸ್ಕ್ರಿಟ್ ಕೊಟೇಶನ್ಸನ್ನು ಹಾಕಬೇಕು ಅಂತ ಇಲ್ಲಿ ತಿಳಿಸಲಾಗಿದೆ.